ಇದುವರೆಗೂ ಇಲ್ಲ ಒಕ್ಕಲಿಗರು ನಾವು ಸ್ಟ್ರಾಂಗು ಲಿಂಗಾಯತರು ನಾವು ಸ್ಟ್ರಾಂಗು ನಾವು ಸ್ಟ್ರಾಂಗು ನಾವು ಸ್ಟ್ರಾಂಗು ಅನ್ನೋ ಕಿತ್ತಾಟ ಜಾತಿ ಲೆಕ್ಕಾಚಾರದಲ್ಲಿ ಭಾಳಷ್ಟು ನಡೀತಾ ಇದೆ ಸಿದ್ದರಾಮಯ್ಯ ತನ್ನ ಸಾಮರ್ಥ್ಯದ ಮೇಲೆ ಕುರಬ ಸಮುದಾಯಕ್ಕೆ ಸೇರಿದ್ರು ಅಹಿಂದ ಮತಗಳ ನೆರವಿನಿಂದ ಲೀಡ್ರಾಗಿ ದೊಡ್ಡ ಮಟ್ಟಕ್ಕೆ ಮಾರ್ಚ್ ಆಗಿ ಹೋಗ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯ ಅಂದಾಗ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಲಿಂಗಾಯತ ಸಮುದಾಯದಲ್ಲಿ ಸಮುದಾಯದಲ್ಲಿ ಬಂದಾಗ ಯಡಿಯೂರಪ್ಪನವರು ಸೊ ಹಂಗೆ ಹಿಂಗೆ ರಾಜಕೀಯ ಇಷ್ಟೇ ಇದೆ ಬಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒ ಬಿ ಸಿ ಬಿ ಜೆ ಪಿ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒ ಬಿ ಸಿ ಬಿ ಸಿ ಈ ಮತಗಳ ಮೇಲೆ ಇದೆ ಕರ್ನಾಟಕದ ವಿಚಾರ ಬಂದಾಗಲೂ ಕೂಡ ಒಂದು ಒಂದು ಅಂದಾಜಿನ ಲೆಕ್ಕಾಚಾರ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಈ ಪರ್ಸೆಂಟ್ ಮತಗಳು ಒ ಬಿ ಸಿ ಇದಕ್ಕೆ ಸೇರಿದ್ದು ಹಾಗೆ ನೋಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಚಾಮರಾಜನಗರ ಕರಾವಳಿ ಭಾಗದ ಉಡುಪಿ ಹಿಂಗಿಲಿ ಹಿಂಗೆಲ್ಲ ಬಂದಂಗೆ ಒಂದು ರಾಜ್ಯದ ಒಂದು ಐದಾರು ಜಿಲ್ಲೆಗಳಲ್ಲಿ ಒ ಬಿ ಸಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ನೀವು ಒಕ್ಕಲಿಗ ಲಿಂಗಾಯತ ಕುರುಬ ಇವರನ್ನ ವರ್ತುಪಡಿಸಿ ಬರುವಂಥದ್ದು ಸೊ ಹಾಗಾಗಿ ಆ ಸಮುದಾಯಕ್ಕೆ ಎಷ್ಟರ ಮಟ್ಟಿಗೆ ಟಿಕೆಟ್ ನ್ಯಾಯ ಸಿಗುತ್ತೆ ಅನ್ನೋ ಚರ್ಚೆಗಳು ಯಾಕಂದರೆ ಬಿ ಜೆ ಪಿ ಸ್ಟ್ರಾಟಜಿ ಮಾಡ್ತಿರೋದೇ ಆ ವಿಚಾರದಲ್ಲಿ ನಮ್ಮ ಕರ್ನಾಟಕ ಬಂದಾಗ ಕರ್ನಾಟಕ ಬಿ ಜೆ ಪಿಯಲ್ಲಿ ಪಿ ಸಿ ಮೋಹನ್ ಬೆಂಗಳೂರು ಕೇಂದ್ರದ ಹ್ಯಾಟ್ರಿಕ್ ಹೀರೋ ಪಿ ಸಿ ಮೋಹನ್ ಅವರೊಬ್ಬರು ಬಲಿಜ ಸಮುದಾಯಕ್ಕೆ ಸೇರಿದವರು ಬಟ್ ಅವರು ಇತರ ಬ್ಯಾಕ್ವರ್ಡ್ ಕ್ಲಾಸಸ್ನ ಬೆಳೆಸೋ ದಿಸೆಯಲ್ಲಿ ಫೇಲ್ಡ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಆಗ ನೋಡಿದ್ರೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಅವು ಕೊಡೋ ಅವಕಾಶ ಇದೆ ಬಿಜೆಪಿಗೆ ಬಟ್ ಅಲ್ಲಿ ಸುಧಾಕರ್ ಲೆಕ್ಕಾಚಾರ ತುಮಕೂರಲ್ಲಿ ಕೊಡೋ ಅವಕಾಶ ಇದೆ ಬಟ್ ಅಲ್ಲಿ ಸೋಮಣ್ಣ ಲೆಕ್ಕಾಚಾರ ಸೊ ಈಗ ಬಂದಾಗ ಬಿ ಸಿಗೆ ಒ ಸಿಗೆ ಅವಕಾಶ ಆಗಬೇಕು ಅಂದರೆ ಮತ್ತೆ ಉಡುಪಿ ಚಿಕ್ಕಮಗ್ಳೂರಿಗೆ ಹೋಗಬೇಕಾಗತ್ತೆ ಶೋಭಾ ಕ್ರಂದ್ಲಾಜೆ ಆ ಕ್ಷೇತ್ರದ ವರ್ಗಿನವರು ಅಲ್ಲ ಅಲ್ಲೇ ಉಡುಪಿಯಲ್ಲಿ ಒಂದು ರೀತಿ ಧಿಕ್ಕಾರದ ಇದು ಏ ಬೇಡ ಶೋಭಾ ಕ್ರಂದ್ಲಾಜೆ ಅನ್ನೋ ಟ್ರೆಂಡು ಲೆಕ್ಕಾಚಾರ ಅವ್ರದ್ದು ಯಾಕಂದರೆ ಇವ್ರು ಯಮ್ಮ ಗೆದ್ನಲ್ ಕ್ಷೇತ್ರಕ್ಕೆ ಬರಲ್ಲ ಇವರು ಕಾರ್ಯಕರ್ತರ ಮುಖಾನೂ ನೋಡೋಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಓಡ್ಬೋತಾರೆ ಅನ್ನೋದು ಒಂದಿದು ಸಿ ಟಿ ರವಿಯವರು ಕೂಡ ಅಲ್ಲಿ ಕೇಳ್ತಿದ್ದಾರೆ ಇಲ್ಲ ಬೆಂಗಳೂರು ಉತ್ತರ ಕೊಟ್ಟರೆ ಕೊಡಿ ಅಂತ ಕೇಳ್ತಿದ್ದಾರೆ ಅಂದರೆ ಒ ಬಿ ಸಿ ಫ್ಯಾಕ್ಟ್ರನ್ನ ಬಿ ಜೆ ಪಿ ಒಂದಷ್ಟು ವರ್ಕೌಟ್ ಮಾಡ್ತಿದೆ ಸೊ ಆಗ ನೋಡಿದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒ ಬಿ ಸಿ ಕರೆ ಲೆಕ್ಕಾಚಾರ ಎಷ್ಟು ಕಾರ್ಡ್ ಪ್ಲೇಮ್ ರಕ್ಷಾ ರಾಮಯ್ಯಗೆ ಬಹುತೇಕ ಟಿಕೆಟ್ ಕೊಡ್ತಾರೆ ಎಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಂದು ಅವಕಾಶ ಆಗುತ್ತೆ ಸೊ ಒಂದಷ್ಟು ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒ ಸಿ ಗಳನ್ನ ಯಾಕೆಂದರೆ ಕಾಂಗ್ರೆಸ್ಗೆ ಮುಸಲ್ಮಾನರು ಫಿಕ್ಸ್ ನೂರಕ್ಕೆ ನೂರು ಜನ ಮುಸಲ್ಮಾನರು ಓಟ್ ಹಾಕೋದು ಕಾಂಗ್ರೆಸ್ಗೆ ಬಿ ಜೆ ಪಿ ತನ್ಬೇಕಾರೆ ಅವರು ರೋಡ್ ಹಾಕ್ಸಿದ್ರು ಓಟ್ ಹಾಕೋಕೆ ಹೋಗಲ್ಲ ಅಲ್ಪಸಂಖ್ಯಾತರಿಗೆ ನಂಬಿಕಸ್ತ ಪಕ್ಷ ಅಂದರೆ ಅದು ಕಾಂಗ್ರೆಸ್ಸೇ ಬಿ ಜೆ ಪಿ ಎಲ್ಲ ಬಿ ಜೆ ಪಿಗೆ ಓಟ್ ಹಾಕಲ್ಲ ಜೆ ಡಿ ಎಸ್ ಕೂಡ ಬಿ ಜೆ ಪಿ ಜೊತೆ ಸೇರಿರೋ ಕಾರಣ ಮುಸಲ್ಮಾನರು ಬಿ ಜೆ ಪಿ ಓಟ್ ಹಾಕಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಸಲ್ಮಾನರು ದಲಿತರು ಹೀಗೆ ಒಂದಷ್ಟು ವೋಟ್ ಬ್ಯಾಂಕ್ನ ಸ್ಟ್ರಾಂಗಾಗಿ ಪಿಕ್ ಮಾಡಿಕೊಂಡಿದೆ ಆದರೆ ಬಿ ಜೆ ಪಿಯ ಗೆಲುವಿನ ದಡ ಮತ್ತು ಆ ಲೆಕ್ಕಾಚಾರ ಬಂದಾಗ ದೇಶಾದ್ಯಂತ ನೋಡಿದಾಗ ಬಿ ಸಿ ಓ ಬಿ ಸಿ ಫ್ಯಾಕ್ಟರ್ ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅವ್ರನ್ನ ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ವರ್ಕೌಟ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರನ್ ಸಿದ್ದರಾಮಯ್ಯ ಕಳ್ಳಪುರತಕ್ಕಿಂತ ಗೊತ್ತಿಲ್ಲ ಅವರು ಕೂಡ ಲೆಕ್ಕಾಚಾರದಲ್ಲಿದ್ದಾರೆ ಸೊ ಈ ಸಿ ಯಾರಿಗೆ ಸರ್ ಬಿಸಿ ಅಂತ ಯಾಕೆಂದರೆ ಕಳೆದ ಬಾರಿ ಆಗಲೇ ಬಿ ಜೆ ಪಿಗೆ ಬಂಜಾರ ಸಮುದಾಯ ದಲಿತ ಸಮುದಾಯ ದೊಡ್ಡ ಮತಗಳು ಕಾಂಗ್ರೆಸ್ ಮುಸಲ್ಮಾನರೆಲ್ಲ ಕೈ ಕೊಟ್ಟಿದ್ದಾರೆ ಈ ಬಿ ಸಿನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂದರೆ ಬಿ ಜೆ ಪಿಗರು ಈ ಬಾರಿ ಅಲ್ಲೂ ಒಳವರ್ತಗಳಿದೆ ಅನ್ನೋ ಒಂದು ಲೆಕ್ಕಾಚಾರಗಳು ಒಂದಷ್ಟು ಚರ್ಚೆ ಆಗ್ತಿದೆ ರಾಜಕೀಯ ಪಡಿಸಾಲೆಯಲ್ಲಿ ಎಸ್ ಓ ಬಿ ಸಿ ಟಿಕೆಟ್ ಕೊಟ್ಟಿದ್ದೀರಿ ಬಿ ಜೆ ಪಿಯವರು ನೀವು ಅನ್ನೋ ಪ್ರಶ್ನೆ ರೈಸ್ ಆದರೆ ಆ ಟ್ರೆಂಡ್ನ ಸೆಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸೊ ಹಾಗಾಗಿ ಪ್ರಮೋದ್ ಮಧ್ವರಾಜ್ ಉಡುಪಿ ಚಿಕ್ಕಮಗಳೂರು ಅಲ್ಲಿ ಕೇಳ್ತಿರೋರು ಚಾಮರಾಜನಗರ ಮೈಸೂರು ಕ್ಷೇತ್ರ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮೈಸೂರು ಬಂದಾಗ ಅದೇ ಒಕ್ಕಲಿಗ ಇದಕ್ಕೆ ಗ್ರಾಮಾಂತರ ಒಕ್ಕಲಿಗ ಮಂಡ್ಯ ಒಕ್ಕಲಿಗ ಆಸನದಲ್ಲಿ ಒಕ್ಕಲಿಗ ಈ ಥರದ ಸನ್ನಿವೇಶಗಳು ಬಿ ಜೆ ಪಿಗಿದೆ ಸೊ ಹಾಗಾಗಿ ಒಂದು ಚಿಕ್ಕಬಳ್ಳಾಪುರ ಕೊಡಬೇಕಾಗಿತ್ತು ಅಲ್ಲ ಎಗೇನ್ಸ್ ಸುಧಾಕರ್ ಅನ್ನೋ ಲೆಕ್ಕಾಚಾರ ಈಗಿರುವ ಕಾರಣ ಕೊಡ್ಲಿಕ್ಕೆ ಅವಕಾಶ ಇರೋದು ಹಾವೇರಿನಲ್ಲಿ ಏನು ಈಶ್ವರಪ್ಪನ ಮಗನ ಹೆಸರು ಚರ್ಚೆ ಇದೆ ಆಗ್ತಾ ಇದೆ ಬಟ್ ಅದು ಗೆಲ್ಲೋ ಲೆಕ್ಕಾಚಾರ ಮಾನದಂಡ ಬಂದಾಗ ಒ ಬಿ ಸಿಗಳು ಕೊಟ್ಟು ಗೆಲ್ಲಬಹುದು ಅನ್ನೋದೇ ಆದರೆ ನಾನು ಹೇಳಿಲ್ಲ ಒಕ್ಕಲಿಗ ಲಿಂಗಾಯತ ಕುರುಬರನ್ನ ಹೊರತುಪಡಿಸಿ ನೋಡೋದೇ ಆದರೆ ಚಿಕ್ಕಮಗಳೂರು ಸೇರಿದಂತೆ ಅಂತ ನೋಡ್ಬೇಕು ಬಟ್ ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒ ಬಿ ಸಿ ಫ್ಯಾಕ್ಟರ್ ಬಿಸಿ ತುಪ್ಪ ಅಂತ ಹೇಳ್ಬೋದು ಕಾಂಗ್ರೆಸ್ ತುಂಬ ಚೆನ್ನಾಗಿ ಅದನ್ನು ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ರೆ ಬಿ ಜೆ ಪಿಗೆ ಶಾಕ್ ಕೊಡ್ಬೋದು ಯಾವುದೇ ರೀತಿಯ ಡೌಟ್ ಇಲ್ಲ ಈ ರಾಜಕೀಯ ಒಳಮರ್ಮಗಳು ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಜಾತಿಗಳನ್ನ ಕಟ್ಕೊಂಡೇ ದೊಡ್ಡದಾಗಿ ರಾಜಕಾರಣ ಮಾಡ್ತಿರೋದು ಬಿ ಜೆ ಪಿ ಆ ಮೈಕ್ರೋಲೆಬಲ್ ಬಟ್ ಇಲ್ಲೂ ಕೂಡ ಯಾವ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾ ನೋಡಬೇಕು ಆ ದಿಸೆಯಲ್ಲಿ ಒಂದಷ್ಟು ಜನಕ್ಕೆ ಶಾಕ್ ಇರ್ಬೋದು ನಾವು ಟಿಕೆಟ್ ವಿಚಾರ ಕಾದು ನೋಡಬೇಕು ನಿಮ್ಮ ಪ್ರಕಾರ ಒ ಬಿ ಸಿ ಫ್ಯಾಕ್ಟ್ರಿ ಹೇಳಿದ್ವಲ್ಲ ಬರೀ ರಾಜಕೀಯದಲ್ಲಿ ಒಕ್ಕಲಿಗ ಲಿಂಗಾಯತ ಕುರುಬ ದಲಿತ ಇದಿಷ್ಟೇ ಪ್ರಬಲ ಅಲ್ಲ ಅದನ್ನು ಹೊರ್ತು ಸಣ್ಣ ಸಣ್ಣ ಪುಟ್ಟ ಜಾತಿಗಳು ಕರ್ನಾಟಕದಲ್ಲಿ ಪ್ರಾಬಲ್ಯವನ್ನು ಮೆರೀತವೆ ಎಲ್ಲರೂ ಒಟ್ಟಾದರೆ ಅದರ ಗೊಲ್ಲ ಕಮ್ಯುನಿಟಿ ಆಗ್ಬೋದು ಸೊ ಹಿಂಗೆ ಬಲಿಜ ಕಮ್ಯುನಿಟಿ ಆಗ್ಬೋದು ಸೊ ಈ ಇಡಿಗ ಸಮುದಾಯ ಇವೆಲ್ಲ ಬರ್ತವೆ ಅಲ್ಲಿ ಸೊ ಅವರೆಲ್ಲ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಯಾಕಂದ್ರೆ ಈ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸಣ್ಣ ಪುಟ್ಟದಾಗಿ ಬಿ ಜೆ ಪಿ ಕಾಂಗ್ರೆಸ್ ಅದನ್ನು ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡು ಒಂದಷ್ಟು ಕ್ಷೇತ್ರದ ಫಲಿತಾಂಶ ವ್ಯತ್ಯಾಸ ಆಗ್ಬೋದು ಕರಾವಳಿ ಭಾಗದಲ್ಲಿ ಆಗಲೇ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಿದೆ ಶಿವಮೊಗ್ಗದಲ್ಲಿ ಅದು ವ್ಯತ್ಯಾಸ ಆಗಿದೆ ಒ ಬಿ ಸಿಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಒಂದಷ್ಟು ಒಡೆತ ಕಟ್ಟಿಟ್ಟ ಪುತ್ತಿ ಅನ್ನೋದು ಗೊತ್ತಾಗಿದೆ ಈಗ ಸೊ ಜೆ ಪಿ ಸೆಂಟ್ರಲ್ ಅವರು ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸ್ಟೇಟ್ ಅವ್ರು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲ್ಲ ಬಟ್ ಇದೇನಾಗುತ್ತೆ ಕಾದ್ ನೋಡಬೇಕು ತಮ್ಮ ಪ್ರಕಾರ ಈ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಓಟೆಂಗೆ ಕಡಿಮೆ ಏನು ಸೊ ಓ ಬಿ ಸಿ ಫ್ಯಾಕ್ಟ್ರ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಕರ್ನಾಟಕದ ಈ ಲೋಕಸಭಾ ಪಾಲಿಟಿಕ್ಸಲ್ಲಿ ತಮ್ಮ ಒಪಿನಿಯನ್ ಏನು ಪಾಲಿಟಿಕ್ಸ್ ಅಂದರೆ ಕೇವಲ ಬರೀ ಪ್ರಬಲ ಜಾತಿಯವರ ರಾಜಕಾರಣನ ಊರುದ್ಧಾರ ಮಾಡಬೇಕು ಅನ್ನೋ ಸಣ್ಣ ಸಣ್ಣ ಸಮುದಾಯಕ್ಕೆ ಅವಕಾಶ ಆಗಬಾರ್ದಾ ಅನ್ನೋ ಪ್ರಶ್ನೆ ಕಾಡತ್ತೆ ಸೊ ಹಾಗಾಗಿ ಯೋಗ್ಯ ಆಗಿದ್ದರೆ ಅರ್ಹತೆ ಇರೋನಾಗಿದರೆ ಕೆಪಾಸಿಟಿ ಇರೋನಾಗಿದ್ದರೆ ಅವ್ನು ಯಾವುದೇ ಸಮುದಾಯದವನಾಗಿರಲಿ ರಾಜಕೀಯವಾಗಿ ಅವಕಾಶ ಸಿಗಬೇಕು ಅನ್ನೋದು ಸಹಜವಾದ ನನ್ನ ವಾದ ಅಷ್ಟೇ ತುಳಿತಕ್ಕೊಳಗಾದವರು ಅವನು ಸಣ್ಣ ಸಮುದಾಯದವನು ಅನ್ನೋ ಕಾರಣಕ್ಕೆ ಅವ್ನಿಗೆ ಅವಕಾಶ ಸಿಗ್ತಿಲ್ಲ ಅಂದರೆ ಅದು ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋ ನನ್ನ ಒಪಿನಿಯನ್ ವೈ ನಾನು ಅದನ್ನು ಸ್ವಲ್ಪ ಟ್ರ್ಯಾಗ್ ಮಾಡಿ ಹೇಳಿದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ